नमस्कार अमोघ न्यूज के स्वागत नानु स्मिता श्री सिद्धि विनायक सेवा मंडली वतिंद प्रतिष्ठापिसिद 47ने वर्षद गणेश मूर्तियन्न विविध जानपद कला तंडगळ मेरवणिगे हागू अद्दूरी तपोत्सवदोंदिगे नगरद अमानिकेरेयल्ली संजे विसर्जिसलायितु। ನಗರದ ಸಿದ್ದಿವಿನಾಯಕ ಸಮುದಾಯ ಭವನದಲ್ಲಿ 47ನೇ ಗಣೇಶೋತ್ಸವದ ಅಂಗವಾಗಿ 30 ದಿನಗಳ ಕಾಲ ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿ ವಿಸರ್ಜನಾ ಮಹೋತ್ಸವಕ್ಕೆ ಸಿದ್ದಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಹಾಗೂ ಕೋಡಿಕೆರೆ ಶ್ರೀ ಮೃತ್ಯುಂಜಯ ಸ್ವಾಮೀಜಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು। ವಿವಿಧ ಬಗೆಯ ಹೂಗಳಿಂದ ಅಲಂಕೃತವಾಗಿದ್ದ ವಾಹನದಲ್ಲಿ ಕೂರಿಸಿದ್ದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಶ್ರೀಗಳು ವೈಭವದ ಗಣೇಶೋತ್ಸವದ ಮೆರವಣಿಗೆಯನ್ನು ಉದ್ಘಾಟಿಸಿದರು। ಅಮಾನಿಕೆರೆಯಲ್ಲಿ ವೈಭವದ ತಪೋತ್ಸವ ನಡೆದು ಗಣೇಶ ಮೂರ್ತಿಯನ್ನ ಅದ್ದೂರಿಯಿಂದ ಗಣೇಶ ಮೂರ್ತಿಯನ್ನ ವಿಸರ್ಜಿಸಲಾಯಿತು। ಬದಲಾವಣೆ ಮಾಡದಂತೆ ತಹಶೀಲ್ದಾರ್ ಎದುರು ವಯೋವೃದ್ಧೆ ಕಣ್ಣೀರಿಟ್ಟ ಘಟನೆ ತುರುವೇಕೆರೆ ತಾಲೂಕಿನ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದಿದೆ। ತುರುವೇಕೆರೆ ತಾಲೂಕಿನ ಲಕ್ಕಸಂದ್ರ ಗ್ರಾಮದ ಶಿವಗಂಗಮ್ಮ ಎಂಬ ವಯೋವೃದ್ಧೆ ತನ್ನ ಗಂಡನ ಮರಣದ ನಂತರ ತನ್ನ ಗಂಡನ ಪಿತ್ರಾರ್ಜಿತ ಜಮೀನನ್ನು ಖಾತೆ ಮಾಡಿಸಲು ತಹಶೀಲ್ದಾರ್ ಕಚೇರಿಗೆ ತೆರಳಿದಾಗ ತನ್ನ ಅರಿವಿಗೆ ಬಾರದೆ ತನ್ನ ಗಂಡ ಜಮೀನನ್ನ ಬೇರೊಬ್ಬರ ಹೆಸರಿಗೆ ತಾನು ತೀರಿ ಹೋಗುವ ಮುನ್ನವೇ ಮರಣ ಸಮರ್ಥನಾ ಪತ್ರ ಮಾಡುವ ಮೂಲಕ ಜಮೀನನ್ನ ಚರಿತಾ ಎಂಬುವರ ಹೆಸರಿಗೆ ಬರೆದಿರುವುದನ್ನ ತಿಳಿದು ದಿಕ್ಕು ತೋಚದಂತಾಗಿದೆ। ಕೊನೆಗೆ ತನ್ನ ತಂಗಿ ಮಕ್ಕಳ ಸಹಾಯದಿಂದ ಕೋರ್ಟ್ ಮೆಟ್ಟಿಲೇರಿರುವ ಶಿವಗಂಗಮ್ಮ ಕೋರ್ಟ್ ಮೂಲಕ ಖಾತೆ ಬದಲಾವಣೆ ಮಾಡದಂತೆ ಸ್ಟೇ ಆರ್ಡರ್ ಪಡೆದಿದ್ದು ತಹಶೀಲ್ದಾರ್ ಎದುರು ಕೋರ್ಟ್ ದಾಖಲೆಯನ್ನ ಹಿಡಿದು ಖಾತೆ ಬದಲಾವಣೆ ಮಾಡದಂತೆ ಗಳಗಳನೆ ಕಣ್ಣೀರಿಟ್ಟ ಪ್ರಸಂಗ ನಡೆಯಿತು। ಇನ್ನು ಈ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಶಿವಗಂಗಮ್ಮ ಈ ಜಮೀನು ನಮಗೆ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ನನ್ನ ಗಂಡನನ್ನ ಪುಸಲಾಯಿಸಿ ಮರಣ ಸಮರ್ಥನಾ ಪತ್ರ ಬರೆಸಿಕೊಂಡಿದ್ದಾರೆ। ಎಲ್ಲಾ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಜಮೀನನ್ನ ಹೊಡೆಯುವ ಹುನ್ನಾರ ಮಾಡಿದ್ದಾರೆ। ನನಗೆ ಇರುವ ಈ ಒಂದು ಜೀವನದ ಆಸರೆಯನ್ನು ಕದಿಯುವ ಪ್ರಯತ್ನ ಮಾಡಿರುವುದು ಎಷ್ಟು ಸರಿ ಎಂದು ಅವಲತ್ತುಕೊಂಡರು। ಮೋಸ ಮಾಡಿ ನಮ್ಮ ಯಜಮಾನರಿಗೆ ಏನೋ ಮೋಸ ಮಾಡಿ ಎಲ್ಲಿಂದ ಅಂತ ಮಾಡಿಸ್ಕೊಂಡಾರೆ ಸರ್। ಇವಾಗ ನನ್ನ ನಮ್ಮ ಅತ್ತೆ ಹತ್ರ ನನಗೆ ಮಾಡಿಬಿಟ್ಟು ನನ್ನ ಹತ್ರ ನಮ್ಮ ಅತ್ತೆ ಮಾಡ್ಯಾರ ಸರ್, ನೀವು ಆರಿಸ್ತಾ ಇರಲ್ಲ ಅಂತ ಹೇಳಿ ಅದೇ ನೀವು ಮಾಡ್ಯಾರಲ್ಲ ಅವರು ಸರ್, ನನಗೆ ನನಗೆ ಯಾರಿಂದ ಬಾರಿಸ್ತಾ ಇಲ್ಲ ನನ್ನೇ ಮನೆ ಶಿವಗಂಗಮ್ಮನ ತಂಗಿ ಮಗ ಮಂಜುನಾಥ್ ಮಾತನಾಡಿ ನಮ್ಮ ದೊಡ್ಡಪ್ಪನ ಜಮೀನನ್ನು ನಮ್ಮಗಳ ಅರಿವಿಗೆ ಬಾರದಂತೆ ಅಕ್ರಮ ಖಾತೆ ಮಾಡಲು ಮುಂದಾಗಿರುವುದು ಸರಿಯಲ್ಲ, ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುವುದು, ಪಿತ್ರಾರ್ಜಿತ ಆಸ್ತಿಯನ್ನ ವಿಲ್ ಮಾಡಲು ಹೇಗೆ ಸಾಧ್ಯ, ವಾರಸುದಾರರೇ ಇಲ್ಲವೆಂದು ಕೋರ್ಟ್ಗೆ ಸುಳ್ಳು ಹೇಳಿರುವ ಚರಿತಾ ಎಂಬುವರು ಅಕ್ರಮವಾಗಿ ಜಮೀನನ್ನ ಕಬಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು। ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ನನ್ನ ಮಣ್ಣು ನನ್ನ ದೇಶ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು। ದೇಶಕ್ಕಾಗಿ ಮಡಿದವರ ಹೆಸರಿನಲ್ಲಿ ಬೃಂದಾವನ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ। ಗ್ರಾಮೀಣ ಪ್ರದೇಶದಿಂದ ಮಣ್ಣನ್ನ ಸಂಗ್ರಹಿಸಿ ಪ್ರತಿ ತಾಲೂಕು ಜಿಲ್ಲೆಯಿಂದ ಕ್ರೋಢೀಕರಿಸಿ ಜಿಲ್ಲೆಯ ನೆಹರು ಯುವ ಕೇಂದ್ರಕ್ಕೆ ಕಳುಹಿಸಿಕೊಡಲಾಗುತ್ತದೆ। ಯೋಧರ ನೆನಪಿನಲ್ಲಿ ನನ್ನ ಮಣ್ಣು ನನ್ನ ದೇಶ ಅಭಿಯಾನ ಕಾರ್ಯಕ್ರಮ ನಡೆಯುತ್ತಿದೆ। ದೇಶದ ಪ್ರತಿಯೊಬ್ಬ ನಾಗರಿಕರು ದೇಶ ಪ್ರೇಮ ಬೆಳೆಸಿಕೊಳ್ಳಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು। ಮಾಡಬೇಕಾದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು
ಆಯಾ ಪಂಚಾಯತಿಗಳಲ್ಲಿ ಇರತಕ್ಕಂತ ಮಣ್ಣನ್ನು ಎಲ್ಲ ಕೂಡೀಕರಿಸಿ ಇದು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮುಖೇನ ಇವತ್ತು ಕೇಂದ್ರಕ್ಕೆ ಕಳಿಸಿ ನಮ್ಮ ದೇಶದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನವನ್ನು ಇವತ್ತು ಪ್ರಾರಂಭ ಮಾಡಬೇಕಂತ ಒಂದು ಕಾರ್ಯಕ್ರಮ ಇವತ್ತು ಈ ಕ್ಷೇತ್ರದಲ್ಲಿ ತಮ್ಮೆಲ್ಲರ ಒಂದು ಸಹಕಾರ ತಮ್ಮೆಲ್ಲರ ಒಂದು ಆಶ್ರಯದಿಂದ ಇವತ್ತು ಅಚ್ಚುಕಟ್ಟಾಗಿ ಅವರು ನೆರವೇರಿಸಿದರೆ ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಅಚ್ಚುಕಟ್ಟಾಗಿ ನಡೆಸ್ತಂತ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಜಯಕಲ್. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿ ಮುನಿರಾಜು ಮಾತನಾಡಿ, ಭಾರತ ದೇಶದ ಮಣ್ಣಿಗೆ ವಿಶೇಷವಾದ ಮಹತ್ವವಿದೆ. ದೇಶಕ್ಕೋಸ್ಕರ ಶ್ರಮಿಸಿರುವ ಶರಣರು ಬಾಳಿ ಹೋಗಿ ಪ್ರಪಂಚಕ್ಕೆ ಮಾದರಿಯಾಗಿ ಈ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ದೇಶಾದ್ಯಂತ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು. ಮಣ್ಣಿನಲ್ಲಿ ಸಾಕಷ್ಟು ಜೀವಕೋಶಗಳು ಪೋಷಕಾಂಶಗಳಿವೆ. ಅದರಿಂದ ಸಸ್ಯಗಳು ಬೆಳೆಯಲು ಸಾಧ್ಯವಾಗುತ್ತವೆ. ಮಕ್ಕಳನ್ನ ಮಣ್ಣಿನಲ್ಲಿ ಆಟವಾಡುವುದಕ್ಕೆ ಬಿಡುವಂತೆ ಹಿರಿಯರು ಹೇಳುವುದಕ್ಕೆ ಕಾರಣವಿದೆ. ಮಣ್ಣಿನ ಸ್ಪರ್ಶದಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಸಿಗುತ್ತವೆ. ಇದರಿಂದ ಮಕ್ಕಳ ಬೆಳವಣಿಗೆಗೆ ಸಾಧ್ಯವಾಗುತ್ತದೆ ಎಂದರು. ಇತಿಹಾಸವನ್ನು ತಿಳ್ಕೊಂಡಾಗ ಅದರಲ್ಲೂ ಭಾರತದ ಮಣ್ಣಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಭಾರತದಲ್ಲಿ ಎಷ್ಟೋ ಶರಣರು ಬಾಳಿ ಹೋಗಿರ್ತಕ್ಕಂತ ಒಂದು ಭೂಮಿ, ಬಾಳಿ ಹೋಗಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರ್ತಕ್ಕಂತ ಜೀವಿಗಳು ಈ ಮಣ್ಣಲ್ಲಿ ಮಣ್ಣಾಗಿದೆ. ಹಾಗೇನೆ ಭಾರತಕ್ಕೆ ಮಾನವೀಯತೆಯನ್ನು ಕೊಟ್ಟಕ್ಕಂಥ ಒಂದು ದೇಶ ಇದು. ಹಾಗೇನೆ ಇಡೀ ಪ್ರಪಂಚಕ್ಕೆ ಒಂದು ಮಾನವತ್ವ, ಒಂದು ಸಾಮಾಜಿಕ ನ್ಯಾಯವಾಗಿರ್ಬೋದು, ಅದನ್ನೆಲ್ಲ ಕೊಟ್ಟಿರ್ತಕ್ಕಂಥ ದೇಶ ಇದು. ಹಾಗಾಗಿ ಹಿಂದೆ ನೀವೆಲ್ಲ ಅಲೆಕ್ಸಾಂಡರ್ ಅಂತಕ್ಕಂಥ ಒಂದು ವ್ಯಕ್ತಿಯನ್ನು ಕೇಳಿರಬೇಕು. ಅಲೆಕ್ಸಾಂಡರ್ ಮಹಾಪರಾಕ್ರಮ, ಇಡೀ ಪ್ರಪಂಚವನ್ನು ಗೆಲ್ಲಬೇಕು ಅಂತ ಹೊರಟಿರ್ತಕ್ಕಂಥ ವ್ಯಕ್ತಿ. ಭಾರತವನ್ನು ಕೂಡ ಒಂದು ಸುಪ್ರದೇಶವನ್ನು ಗೆಲ್ತಾನೆ. ಭಾರತದಲ್ಲಿ ಪುರೋಢವಾಗಿರ್ತಕ್ಕಂಥ ಒಬ್ಬ ರಾಜ ಅಲೆಕ್ಸಾಂಡರ್ಗೆ ಎದುರಾದಾಗ ಎಷ್ಟೋ ದಿನಗಳ ಕಾಲ ಯುದ್ಧ ನಡೆದು ಕೊನೆಗೆ ಪುರೋಢವ ಸೋತ. ಸೋತ ಮೇಲೆ ಅಲೆಕ್ಸಾಂಡರ್ ಪುರೋಢವನ್ನ ಬಂದಿಯಾಗಿರ್ತಾನೆ. ಬಂದಿಯಾಗಿಟ್ಟು ಎದುರುಗಡೆ ಕರೆಸ್ಕೊಂಡಾಗ, ಪುರೋಢವ ನೀನು ಯುದ್ಧದಲ್ಲಿ ಸೋತಿದ್ಯಾ, ನಿನ್ನನ್ನು ನಾನು ಯಾವ ರೀತಿ ನಡೆಸ್ಕೊಳ್ಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಪುರೋಢವ ಹೇಳ್ತಾನೆ, ನನ್ನನ್ನು ಒಬ್ಬ ರಾಜನನ್ನಾಗಿ ನಡೆಸ್ಕೋ ಅಂತ ಪುರೋಢವ. ಇನ್ನು ಈ ಸಂದರ್ಭದಲ್ಲಿ ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಜುಳಾ, ನಗರಸಭೆ ಪೌರಾಯುಕ್ತ ಆಂಜನೇಯಲು, ಕ್ಷೇತ್ರ ಶಿಕ್ಷಣ ಅಧಿಕಾರಿ ನರೇಂದ್ರ ಕುಮಾರ್ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಜೈಲು ಸಿಬ್ಬಂದಿ ಮತ್ತು ಕೈದಿ ನಡುವೆ ಹೊಡೆದಾಟ ನಡೆದಿದ್ದು ಇಬ್ಬರಿಗೂ ಗಾಯಗಳಾಗಿವೆ. ಇಬ್ಬರನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅನೇಕ ದಿನಗಳಿಂದ ಧಾರವಾಡ ಕಾರಾಗೃಹದಲ್ಲಿದ್ದ ಪ್ರಶಾಂತ್ ಹಾಗೂ ಜೈಲು ಸಿಬ್ಬಂದಿ ಮೋಹನ್ ಸಿದ್ದಪ್ಪ ಬಡಿಗೇರ್ ನಡುವೆ ವೈಷಮ್ಯವಿದ್ದು ಇದೀಗ ಜಗಳ ತಾರಕಕ್ಕೇರಿದ್ದು, ಕೈದಿ ಪ್ರಶಾಂತ್ ಅಲಿಯಾಸ್ ಪಾಚು ಬಾಚಣಿಕೆಯನ್ನೇ ಚಾಕುವಿನಂತೆ ಮಾಡಿ ಜೈಲು ಸಿಬ್ಬಂದಿಗೆ ಹೊಡೆದಿರುವ ಸಾಧ್ಯತೆ ಇದೆ. ಪಕ್ಷದಲ್ಲಿ ಸರ್ವಾಧಿಕಾರಿ ಧೋರಣೆ ಖಂಡಿಸಿದ್ದೇನೆ. ನಾನು ಟಿಕೆಟ್ ಆಕಾಂಕ್ಷಿ ಅಂದಾಕ್ಷಣ ನನ್ನನ್ನು ಮುಗಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ರೇಣುಕಾಚಾರ್ಯ ದಾವಣಗೆರೆಯಲ್ಲಿ ಆರೋಪಿಸಿದ್ದಾರೆ. ಸ್ವಪಕ್ಷದ ವಿರುದ್ಧ ಮತ್ತೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಗುಡುಗಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಗೆ ಸಮರ್ಥ ನಾಯಕ ಇಲ್ಲ ಎಂದು ಮಾಜಿ ಶಾಸಕ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪಕ್ಷ ಸಂಘಟನೆ ಮಾಡಿದ ಬಿಎಸ್ವೈ ಕೈ ಕಟ್ಟಿ ಹಾಕಿದ್ದಾರೆ. ಅವರಿಗೆ ಪ್ರವಾಸ ಮಾಡಲು ಅವಕಾಶ ನೀಡುತ್ತಿಲ್ಲ. ಬಿಜೆಪಿ ಕಟ್ಟಿ ಬೆಳೆಸಿದವರನ್ನ ಮೂಲೆ ಗುಂಪು ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮುಳುಗುತ್ತಿರುವ ಹಡಗು ಅಂತ ನಾವು ಹೇಳುತ್ತಿದ್ದೆವು. ಆದರೆ ಇಂದು ಬಿಜೆಪಿ ಮುಳುಗುತ್ತಿರುವ ಹಡಗು ಅಂತ ನಮ್ಮವರೇ ಹೇಳುವ ಕಾಲ ಬಂದಿದೆ ಎಂದು ಬೇಸರ ಹೊರಹಾಕಿದ್ದಾರೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ದಾವಣಗೆರೆ. ರೈತರಿಗೆ ಅಸಮರ್ಪಕ ವಿದ್ಯುತ್ ಪೂರೈಕೆ ಹಿನ್ನೆಲೆ ಅಕ್ಟೋಬರ್ 21ರಂದು ಹೆಸ್ಕಾಂ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಬೈಲಹೊಂಗಲದಲ್ಲಿ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ತಿಳಿಸಿದ್ದಾರೆ.
ಈ ವೇಳೆ ಮಾತನಾಡಿದ ರಾಜ್ಯದ ರೈತರ ಸಂಕಷ್ಟದ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಳಜಿ ಇಲ್ಲ. ಬರ ಮತ್ತು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯಿಂದ ರೈತರ ಸಮುದಾಯ ತತ್ತರಿಸಿದೆ. ಹೆಸ್ಕಾಂ ಅಧಿಕಾರಿಗಳು ರೈತರಿಗೆ ಹಗಲಿನಲ್ಲಿ 7 ಗಂಟೆ 3 ಫೇಸ್ ಮತ್ತು ರಾತ್ರಿ 12 ಗಂಟೆ ಸಿಂಗಲ್ ಫೇಸ್ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ. ಹಗಲು 3 ಗಂಟೆ 3 ಫೇಸ್ ವಿದ್ಯುತ್ನಿಂದ ಬೆಳೆಗಳ ಸಂರಕ್ಷಣೆ ಕಷ್ಟವಾಗುತ್ತಿದೆ. ರಾತ್ರಿ ಸಿಂಗಲ್ ಫೇಸ್ ವಿದ್ಯುತ್ ಸರಿಯಾಗಿ ಬರುತ್ತಿಲ್ಲ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗತೊಡಗಿದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ವಿಶ್ವನಾಥ ಪಾಟೀಲ್ ಅಭಿಮಾನಿ ಬಳಗದಿಂದ ಹಾಗೂ ವಿವಿಧ ರೈತ ಸಂಘಟನೆಗಳ ಆಶ್ರಯದಲ್ಲಿ ಶನಿವಾರ ಅಕ್ಟೋಬರ್ 21ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಇವತ್ತು ನಾವಿಲ್ಲಿ ಕೂಡಿರೋದು ನಮ್ಮ ರೈತರಿಗೆ ಬಹಳ ಸಂಕಷ್ಟದ ಪರಿಸ್ಥಿತಿ ಒದಗಿದೆ, ತೊಂದರೆ ಆಗ್ತದೆ. ಮತ್ತು ಈಗ ವಿದ್ಯಾರ್ಥಿಗಳಿಗೂ ಭಾಳ ತೊಂದರೆ ಎದುರಿಸಲಾಗುತ್ತೆ. ಕರೆಂಟ್ ಸಮರ್ಪಕವಾಗಿ ಸಪ್ಲೈ ಮಾಡುತ್ತಿಲ್ಲ ಅನ್ನುವಂಥದ್ದು ಎಲ್ಲ ಕಡೆ ಕೇಳಿಬಿಡುತ್ತೆ. ಅದಕ್ಕೆ ನಾವೆಲ್ಲ ಇವತ್ತು ನಮ್ಮ ಉದ್ದೇಶಗಳು ಕಾರ್ಯಕರ್ತರುಗಳು ಕೂಡಿ ನಾಳೆ ಶನಿವಾರ ದಿವಸ 21ನೇ ತಾರೀಕು ಶನಿವಾರ ದಿವಸ ಒಂದು ಬೃಹತ್ ಪ್ರತಿಭಟನೆಯನ್ನು ಇಲ್ಲಿ ನಮ್ಮ ಸರ್ಕಲ್ನಿಂದ ನಾವು ಪ್ರೊಸೆಷನ್ ಮುಖಾಂತರ ಹೋಗಿ ಕೇರಿ ಗುತ್ತಿಗೆ ಹಾಕಿ ಅವರಿಗೆ ಒಂದು ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡಬೇಕಂತ ನಾವೆಲ್ಲ ಒಂದು ನಿರ್ಧಾರ ಮಾಡಿದ್ವಿ. ಯಾಕಂತಂದರೆ ಈಗಾಗಲೇ ಬರಗಾಲ ಬಿದ್ದರಿಂದ ಭಾಳ ಜನ ರೈತರಿಗೆ ಇವತ್ತು ದನಗೊಳಿಸಿದ್ರೆ ಇವತ್ತು ಮೇವನ್ನು ಸರಿಯಾಗಿ ಸಿಗೋದಿಲ್ಲ ಮತ್ತು ರೈತರಿಗೆ ಅಂದರೆ ಭಾಳ ತೊಂದರೆ ಆಗಿದೆ. ಇವತ್ತು ಕರೆಂಟ್ 7 ತಾಸು ಕೊಟ್ಟು ಮುಂಚೆಲೆ 7 ತಾಸು ಮತ್ತು ರಾತ್ರಿ 8 ತಾಸು ಕೊಡ್ತೀವಿ, ಮೊದಲು 5 ತಾಸು ಬೆಳಿಗ್ಗೆ ಕೊಡ್ತೀವಿ, 8 ತಾಸು ರಾತ್ರಿ ಕೊಡ್ತೀವಿ ಅಂತೇಳಿ 7 ತಾಸು ಕೊಡ್ತೀವಿ ಅಂತೇಳಿ ಅದನ್ನು ಸರಿಯಾಗಿ ಕೊಡೋದಿಲ್ಲ. ಅದು ಲೋಡ್ ಶೆಡ್ಡಿಂಗ್ ಅಂತೇಳಿ ಅನಿಯಮಿತ ಲೋಡ್ ಶೆಡ್ಡಿಂಗ್ ಮಾಡಾಕ್ತಾರೆ. 5 ತಾಸೊಳಗೆ ಬರೀ 2 ತಾಸು ಬೆಳಿಗ್ಗೆ ಕೊಡ್ತಾರೆ, ರಾತ್ರಿ ಒಂದು 2 ತಾಸು ಕೊಡ್ತಾರೆ. ಮೊದಲು ಸಿಂಗಲ್ ಫೇಸ್ ಕೊಡ್ತು ಅಂತ ಹೇಳಿದ್ರು ಅದು ಕೊಡೋದಿಲ್ಲ. ಇವೆಲ್ಲ ಆಗೋದ್ರಿಂದ ಏನಾಗುತ್ತದೆ ಅಂದರೆ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗುತ್ತದೆ. ಈಗ ಇನ್ನೊಂದು ಹೇಳೋದಾದ್ರೆ ವಿದ್ಯಾರ್ಥಿಗಳಿಗೂ ಇವತ್ತು ಎಕ್ಸಾಮ್ ಬರುವಂಥದ್ದು, ಇನ್ನು 2-3 ತಿಂಗಳು ಎಕ್ಸಾಮ್ ಬರ್ತದೆ SSLC PUC ವಿದ್ಯಾರ್ಥಿಗಳಿಗೆ. ಇವೆಲ್ಲ ತೊಂದರೆಗಳನ್ನು ನಿವಾರಿಸಲಿಲ್ಲ ಅಂತಂದರೆ ಇಂಥ ಸರ್ಕಾರಕ್ಕೆ ಅಧಿಕಾರ ಹಾಕೋ ಸಲುವಾಗಿ ಎಲ್ಲರೂ ನಮ್ಮ ರೈತ ಬಾಂಧವರು ನಾವೆಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡಿ ಇವತ್ತು ಮುಖ್ಯ ಹಾಕುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಇವತ್ತು ನಾವೇನು ಮನವಿ ಮಾಡಾಕ್ತೀವಿ ಅಂತಂದರೆ ಸರ್ಕಾರದವರು ಈ KEB ಅಧಿಕಾರಿಗಳಿಗೆ ಒಂದು ಸರಿಯಾದ ಡೈರೆಕ್ಷನ್ ಕೊಟ್ಟು ನಾವು 7 ತಾಸು ಬೇಡ ಬೆಳಿಗ್ಗೆ ಅಟ್ಲೀಸ್ಟ್ 6 ತಾಸು ಮುಂಜಾನೆ ಕೊಡಬೇಕು, ರಾತ್ರಿ 2 ತಾಸು ಕೊಡಬೇಕು, ಒಂದು 4 ತಾಸು ಅಟ್ಲೀಸ್ಟ್ ಸಿಂಗಲ್ ಫೇಸ್ ಕೊಟ್ಟರೆ ವಿದ್ಯಾರ್ಥಿಗಳಿಗೂ ಚಲೋ ಆಗ್ತೈತಿ ಮತ್ತು ರೈತರಿಗೂ ಚಲೋ ಆಗ್ತೈತಿ. ಈ ನಿಟ್ಟಿನೊಳಗೆ ನೀವು ಕ್ರಮ ಕೈಗೊಳ್ಳಬೇಕು. ಇಲ್ಲಪ್ಪ ಅಂತಂದರೆ ನಾವು ಈ ಒಂದು ಜಸ್ಟ್ ಅಷ್ಟೇ ನಾವು ಸಾಂಕೇತಿಕವಾಗಿ ಮಾಡ್ತೀವಿ, ಮುಂದೆ ಬರುವಂಥ ದಿನಮಾನದೊಳಗೆ ಬೇಲಂಗಲ್ಲ ಮತ್ತು ಎಲ್ಲ ಇಡೀ ಈ ಜಿಲ್ಲೆಯನ್ನು ಬಂದ್ ಮಾಡಿ ನಾವು ಈ ಒಂದು ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನ ಎಲ್ಲರಿಗೂ ನಾವು ಕೊಡುತ್ತೇವೆ ಅಂತ ಹೇಳ್ತೀವಿ. ಇಸ್ರೇಲ್ ಇನ್ನು ಗಾಜಾ ಮೇಲೆ ಭೂದಾಳಿಯನ್ನ ಪ್ರಾರಂಭಿಸಿಲ್ಲ, ಆದರೆ ವೈಮಾನಿಕ ದಾಳಿಗಳು ಮುಂದುವರೆದಿದೆ. ಸದ್ಯ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಕನಿಷ್ಠ 500 ಜನ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಆದರೆ ಇತ್ತ ಇಸ್ರೇಲ್ ತಾನು ಈ ದಾಳಿ ನಡೆಸಿಲ್ಲ, ಇದು ಹಮಾಸ್ ಉಗ್ರರ ಕೃತ್ಯ ಎಂದಿದೆ. ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆಯುತ್ತಿರುವ ಸಂಘರ್ಷವು ವಿಭಿನ್ನ ಹಂತವನ್ನ ತಲುಪಿದೆ. ಗಾಜಾದಲ್ಲಿ ಆಸ್ಪತ್ರೆಯ ಮೇಲೆ ನಡೆದ ದಾಳಿಯಲ್ಲಿ ಸುಮಾರು 500 ಮಂದಿ ಬಲಿಯಾಗಿರುವುದರಿಂದ ಇಸ್ರೇಲ್ ಕುರಿತಾಗಿ ಹಲವು ಪ್ರಶ್ನೆಗಳು ಎದ್ದಿವೆ. ಈ ದಾಳಿಯು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಇಸ್ರೇಲ್ನ ಹಕ್ಕನ್ನ ಬೆಂಬಲಿಸಲು US ನೇತೃತ್ವದ ರಾಜತಾಂತ್ರಿಕ ಪ್ರಯತ್ನಗಳನ್ನು ಹಳಿತಪ್ಪಿಸಿದೆ. ಹೀಗಾಗಿ ಜೋರ್ಡಾನ್ನ ಅಮ್ಮನ್ನಲ್ಲಿ US ಅಧ್ಯಕ್ಷ ಜೋ ಬೈಡನ್ ಮತ್ತು ಇತರ ನಾಯಕರ ನಡುವೆ ಶೃಂಗಸಭೆಯನ್ನು ರದ್ದುಗೊಳಿಸಲಾಗಿದೆ. ನ್ಯೂಸ್ ಡೆಸ್ಕ್, ಅಮೋಕ್ TV, ಅಮೆರಿಕ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ TV ಎಂದೆಂದಿಗೂ ನಿಮ್ಮೊಂದಿಗೆ.